ನಿಮಿಷದಲ್ಲಿ ಆರೋಗ್ಯ ನಿಮ್ಮ ನಿಸರ್ಗಮನೆ ಶಿರಸಿ ಯೂಟ್ಯೂಬ್ ಚಾನೆಲ್ನಲ್ಲಿ ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ವೆಂಕಟೇಶ್ ಗಾಂಕರ್ ವೇದ ಆರೋಗ್ಯ ಕೇಂದ್ರ ನಿಸರ್ಗಮನೆ ಸಿರಿ ಆಯುರ್ವೇದ ವೈದ್ಯ ವೀಕ್ಷಕರೇ ನಿಮಿಷದಲ್ಲಿ ಆರೋಗ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ನಾವು ಬೂದಗುಂಬಳಕಾಯಿ ಜ್ಯೂಸ್ ಬಗ್ಗೆ ಹಲವಾರು ವಿಡಿಯೋಗಳಲ್ಲಿ ಹೇಳಿದ್ದೇವೆ ಕೆಲವರು ಬೂದುಗುಂಬಳಕಾಯಿ ನನಗೆ ಸಿಕ್ತಾ ಇಲ್ಲ ಅನ್ನುವಂಥದ್ದನ್ನ ಪ್ರಶ್ನೆ ಹಾಕಿದ್ದಾರೆ ಅಂಥವರಿಗೆ ಅದಕ್ಕೆ ಸಬ್ಸ್ಟಿಟ್ಯೂಟ್ ಯಾವ್ದು ಬೆಸ್ಟ್ ಅಂತಂದ್ರೆ ಅದು ಸೋರೆಕಾಯಿ ಸೋರೆಕಾಯಿ ಸಾಮಾನ್ಯವಾಗಿ ಎಲ್ಲ ಊರುಗಳಲ್ಲೂ ಸಿಗ್ತದೆ ಪೇಟೆಯಲ್ಲಿ ಈಸಿಯಾಗಿ ಸಿಗ್ತದೆ ಅಂಥವರು ಸೋರೆಕಾಯಿಯ ಜ್ಯೂಸನ್ನು ಕುಡಿಬೇಕು ಇದರಿಂದ ಏನು ಉಪಯೋಗ ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಡಾಕ್ಟರ್ ಹೆಗ್ಡೆ ಸೆಲ್ ಟಿಪ್ಸ್ ವಾಟ್ಸಪ್ ಗ್ರೂಪನ್ನು ಜಾಯ್ನ್ ಆಗಿ ಅಥವಾ ಯಾವುದೇ ಸಮಸ್ಯೆಗಳಿದ್ದಲ್ಲಿ ಈ ನಂಬರ್ಗಳಿಗೆ ಕರೆ ಮಾಡಿ ಹೌದು ಸೋರೆಕಾಯಿ ಜ್ಯೂಸ್ ಅಸಿಡಿಟಿ ಅಥವಾ ಅತಿಯಾದ ಪಿತ್ತವನ್ನು ನಿಯಂತ್ರಣ ಮಾಡಲಿಕ್ಕೆ ಅತಿ ಸಹಾಯಕ ಹಾಗಾಗಿ ಸೋರೆಕಾಯಿ ಜ್ಯೂಸನ್ನು ಒಂದು ಸ್ವಲ್ಪ ಟೇಸ್ಟಿಗೆ ಬೇಕಾದಲ್ಲಿ ಒಂದು ಸ್ವಲ್ಪ ಆರ್ಗ್ಯಾನಿಕ್ ಬೆಲ್ಲವನ್ನು ಸೇರಿಸ್ಕೋಬೋದು ಅಥವಾ ಜೋನಿ ಬೆಲ್ಲವನ್ನು ಸೇರಿಸ್ಕೋಬೋದು ಒಂದು ಲೋಟದಷ್ಟು ಸೋರೆಕಾಯಿ ಜ್ಯೂಸನ್ನು ಒಂದು ಚಮಚದಷ್ಟು ಆರ್ಗ್ಯಾನಿಕ್ ಬೆಲ್ಲವನ್ನು ಸೇರಿಸಿ ನೀವು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಬೋದು ಬೂದುಗುಂಬಳಕಾಯಿ ಜ್ಯೂಸು ಎಷ್ಟು ಪರಿಣಾಮಕಾರಿಯೋ ಅದರಷ್ಟೇ ಪರಿಣಾಮಕಾರಿ ಟೇಸ್ಟಿ ಕೂಡ ಹೌದು ಹಾಗಾಗಿ ಈ ಸೋರೆಕಾಯಿ ಜ್ಯೂಸನ್ನು ಒಂದು ಸ್ವಲ್ಪ ಬೆಲ್ಲವನ್ನು ಸೇರಿಸಿ ತೆಗೆದುಕೊಳ್ಳುವಂಥ ಈ ಸೋರೆಕಾಯಿ ಜ್ಯೂಸನ್ನು ಖಂಡಿತವಾಗಿ ನೀವು ಕುಡಿರಿ ಅಸಿಡಿಟಿ ಸಮಸ್ಯೆಯನ್ನು ದೂರ ಬನ್ನಿ ಅಂತ ಕೇಳ್ಕೊಳ್ತಾ ಈ ಪ್ರಯತ್ನವನ್ನು ನೀವು ಮಾಡಿ ಅದರ ಜೊತೆಗೆ ಈ ವಿಡಿಯೋನೂ ಕೂಡ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಎಲ್ಲರಿಗೂ ಧನ್ಯವಾದಗಳು